ಈಗ ಆರ್ಯವರ್ಧನ್ ಪಾತ್ರವನ್ನು ಯಾರು ನಿಭಾಯಿಸ್ತಾರೆ ಅಂತ ಕುತೂಹಲ ಜಾಸ್ತಿ ಆಗಿದೆ. ಜೊತೆ ಜೊತೆಯಲ್ಲಿ ಧಾರಾವಾಹಿ, ಜೀ ವಾಹಿನಿ ಅತ್ಯುತ್ತಮವಾದಂಥ ಧಾರಾವಾಹಿ, ಟಿ ಆರ್ ಪಿಯಲ್ಲೂ ಕೂಡ ಮುಂಚೂಣಿಯಲ್ಲಿರುವಂಥ ಧಾರಾವಾಹಿ, ಅಂಥದ್ದೊಂದು ಧಾರಾವಾಹಿ ಈಗ ಸಂಕಷ್ಟಕ್ಕೆ ಸಿಲುಕಿದೆ. ಹೀರೋ ಇಲ್ಲದೆ ಧಾರಾವಾಹಿ ಹೇಗೆ ಮುಂದುವರಿಯುತ್ತೆ? ಹೊಸ ಹೀರೋಯಿಂದ ಧಾರಾವಾಹಿ ಟಿ ಆರ್ ಪಿ ಏನಾದರೂ ಕಡಿಮೆ ಆಗೋಗುತ್ತಾ? ಯಾವ ಹೊಸ ನಟ ಎಂಟ್ರಿ ಕೊಡ್ತಾರೆ ಅಂತ ಅಭಿಮಾನಿಗಳು ಸಹ ಕುತೂಹಲದಿಂದ ಕಾಯುತ್ತಿದ್ದಾರೆ. ಅನಿರುದ್ಧ್ ಅವರು ಧಾರಾವಾಹಿಯಿಂದ ಗುಡ್ ಬೈ ಹೇಳಾಯಿತು. ತಂಡದವರೇ ಅನಿರುದ್ಧ್ ಅವರ ಕೈ ಬಿಟ್ಟಿದ್ದಾರೆ. ಕೆಲವು ದಿನಗಳ ಹಿಂದೆಯಷ್ಟೇ ಗೊತ್ತೇ ಇದೆ ನಿಮ್ಗೆ ಏನೆಲ್ಲ ಕಿರಿಕಾಯಿತು ಅಂತ. ಸೊ ಹೀಗಾಗಿ ಅನಿರುದ್ಧ್ ಅವರನ್ನು ಕೈ ಬಿಟ್ಟಿದ್ದಾರೆ ತಂಡದವರು. ನಿರ್ಮಾಪಕರೆಲ್ಲರೂ ಕೂಡ ತೀರ್ಮಾನ ಮಾಡಿದ್ದಾರೆ 2 ವರ್ಷಗಳ ಕಾಲ ಇವರಿಗೆ ಯಾರ ಹತ್ರನೂ ಕೂಡ ಇವರು ಸೇರಿಸ್ಕೋಬಾರ್ದು ಅಂತ. ಅನಿರುದ್ಧ್ ಅವರು ಇನ್ನು ಮುಂದೆ ಯಾವ ಧಾರಾವಾಹಿಯಲ್ಲೂ ಕೂಡ ನಡೆಸೋದಿಲ್ಲ, ಕಾಣಿಸ್ಕೊಳ್ಳೋದಿಲ್ಲ. ಸೊ ಈಗ ಹೊಸ ನಟನ ಎಂಟ್ರಿಗಾಗಿ ಅಭಿಮಾನಿಗಳು ಸಹ ಕಾಯ್ತಿದ್ದಾರೆ. ನೋಡ್ತಾ ಇರ್ಬೋದು ಜೆ ಕೆ, ವಿಶಾಲ್ ಮತ್ತು ಇನ್ನೊಬ್ಬ ನಟ. ತುಂಬ ಜನ ಅಂತಿದ್ದಾರೆ ಆರ್ಯವರ್ಧನ್ ಜಾಗಕ್ಕೆ ಜೆ ಕೆ ಅವರು ಬರ್ಬೋದು ಅಂತ. ಸೊ ಹೀಗಾಗಿ ಕಾದು ನೋಡಬೇಕು ಯಾರು ಬರ್ತಾರೆ ಅಂತ. ಈ 3 ಜನರ ಹೆಸರು ಕೇಳಿ ಬರ್ತಿದೆ. ಇನ್ನೊಬ್ಬರು ವಿಶಾಲ್ ಅಂತ, ಇನ್ನೊಬ್ಬರು ದೀಪಕ್ ಅಂತ. ಈ 3 ಜನರ ಪೈಕಿ ಒಬ್ಬರು ಬರ್ತಾರ ಅಥವಾ ಇವರನ್ನು ಬಿಟ್ಟು ಬೇರೆ ಯಾರ ನಟರು ಬರ್ತಾರ ಕಾದು ನೋಡಬೇಕು. ಆರ್ಯವರ್ಧನ್ ಪಾತ್ರ ಯಾರು ನಡೆಸ್ತಾರೆ ಅಂತ ಅಭಿಮಾನಿಗಳು ಸಹ ಕಾಯ್ತಿದ್ದಾರೆ. ಅನಿರುದ್ಧ್ ಅವರು ಇನ್ನ ಮೇಲಾಗಿ ನಡೆಸೋದಿಲ್ಲ. ಆರ್ಯವರ್ಧನ್ ಪಾತ್ರ ಇವರಿಗೆ ತುಂಬಾ ಹೆಸರನ್ನು ತಂದುಕೊಟ್ಟಿತ್ತು. ಸೊ ಹೀಗಾಗಿ ಅಭಿಮಾನಿಗಳೆಲ್ಲರೂ ಕೂಡ ಆರ್ಯವರ್ಧನ್ ಪಾತ್ರವನ್ನು ಇಷ್ಟಪಟ್ಟಿದ್ದಾರೆ.